ಚಿತ್ತಳ ಹಣ್ಣಿನ ಗುಂಪಿನಿಂದ ನಾವೀಗ ಕೆಲವು ಸಂಖ್ಯೆ ವರ್ಗಗಳನ್ನು ಕಂಡುಹಿಡಿಯುವ. ಒಂದು ಹಣ್ಣಿನ ಭಾಗ ಒಂದು ಒಂದರ ವರ್ಗ. ಈ ಒಂದರಲ್ಲಿ ಇನ್ನೂ ಮೂರು ಹಣ್ಣುಗಳನ್ನು ಸೇರಿಸಿದರೆ ಅದು ಎರಡರ ವರ್ಗ. ನಾಲ್ಕರಲ್ಲಿ ಬೇರ್ಪಡಿಸುವುದು. ಈಗ ಮೂರರ ವರ್ಗಕ್ಕಾಗಿ ಐದು ಹಣ್ಣುಗಳನ್ನು ಈ ರೀತಿ ಇಟ್ಟಾಗ ಮೂರು ಗುಣಿಲೆ ಮೂರು ಸಾಲುಗಳಲ್ಲಿ ಒಂಬತ್ತು ಈ ಸಂಖ್ಯೆ ದೊರೆಯುವುದು. ಇದು ಒಂದರ ವರ್ಗ, ಇದು ಎರಡರ ವರ್ಗ. ಈ ರೀತಿಯಾಗಿ ಅಲ್ಲಿ ಮೂರು ಹಣ್ಣುಗಳನ್ನು ಸೇರಿಸಿದಾಗ ಎರಡರ ವರ್ಗ ದೊರೆಯುವುದು. ಎರಡು ಗುಣಿಲೆ ಎರಡು. ಈಗ ನಮಗೆ ಇನ್ನೂ ಐದು ಹಣ್ಣುಗಳನ್ನು ಸೇರಿಸಿದಾಗ ಮೂರರ ವರ್ಗ ದೊರೆಯುವುದು. ಇಲ್ಲಿ ಮೂರು ಗುಣಿಲೆ ಮೂರು. ಇನ್ನೊಂದು ಹಣ್ಣಿನಿಟ್ಟಾಗ ನಾಲ್ಕು ಗುಣಿಲೆ ನಾಲ್ಕು ಸಾಲುಗಳಲ್ಲಿ ಹದಿನಾರು ಸಂಖ್ಯೆ ದೊರೆಯುವುದು. ಐದರ ವರ್ಗಕ್ಕಾಗಿ ಈ ಮೊದಲಿನಂತೆ ಮಗ್ಗಲಲ್ಲಿ ನಾಲ್ಕು, ಕೆಳಗೆ ನಾಲ್ಕು, ಇನ್ನೊಂದು, ಹೀಗೆ ಒಂಬತ್ತು ಹಣ್ಣುಗಳನ್ನಿಟ್ಟಾಗ ಇಪ್ಪತ್ತೈದು ಈ ಸಂಖ್ಯೆ ದೊರೆಯುವುದು. ಒಂದರಿಂದ ಮೂರು ಕೂಡಿಸಿದಾಗ ನಾಲ್ಕು, ನಾಲ್ಕಕ್ಕೆ ಐದು ಕೂಡಿಸಿದಾಗ ಒಂಬತ್ತು, ಒಂಬತ್ತಕ್ಕೆ ಏಳು ಕೂಡಿಸಿದಾಗ ಹದಿನಾರು, ಹಾಗೂ ಹದಿನಾರಕ್ಕೆ ಒಂಬತ್ತು ಕೂಡಿಸಿದಾಗ ಇಪ್ಪತ್ತೈದು ದೊರೆಯುವುದು. ಇಲ್ಲಿ ಕೇವಲ ವಿಷಮ ಸಂಖ್ಯೆಗಳನ್ನು ಕೂಡಿಸುತ್ತಾ ಹೋದಂತೆ ಆ ವರ್ಗವು ದೊರೆಯುತ್ತಾ ಹೋಗುವುದು. ಒಂದರಲ್ಲಿ ಮೂರು, ನಾಲ್ಕರಲ್ಲಿ ಐದು, ಹಾಗೂ ಒಂಬತ್ತರಲ್ಲಿ ಏಳು, ಹಾಗೂ ಹದಿನಾರರಲ್ಲಿ ಒಂಬತ್ತು, ಹೀಗೆ ವರ್ಗಗಳು ದೊರೆಯುವು. ಇದು ಎರಡರ ವರ್ಗ, ಇದು ಮೂರರ ವರ್ಗ, ಇದು ನಾಲ್ಕರ ವರ್ಗ, ಈ ರೀತಿಯಾಗಿ ಇದು ಐದರ ವರ್ಗ. ಈ ರೀತಿಯಾಗಿ ನೀವು ಹಣ್ಣುಗಳಿಂದ ವರ್ಗಗಳನ್ನು ಸರಿಯಾಗಿ ಕಂಡುಹಿಡಿಯಬಹುದು.